ನಿರಂತರ ಧಾರಾಕಾರ ಮಳೆಗೆ ಮನೆಗೋಡೆ ಕುಸಿತ. ನಂಜನಗೂಡು ತಾಲೂಕಿನ ದೊಡ್ಡ ಕೌಲಂದೆ ಹೋಬಳಿ ವ್ಯಾಪ್ತಿಗೆ ಬರುವ ಹೆಡತಲೆ ಗ್ರಾಮ ಪಂಚಾಯಿತಿಗೆ ಸೇರಿದ ಗ್ರಾಮದ ಬೆಳ್ಳಮ್ಮ ಹನುಮಂತ ಎಂಬುವರಿಗೆ ಸೇರಿದ ಮನೆ ಸುಮಾರು ವರ್ಷಗಳಿಂದ ವಾಸವಿದ್ದ ಮನೆಗೋಡೆ ಕುಸಿದು ಬಿದ್ದಿದ್ದು ಕುಟುಂಬದವರು ಬೀದಿಪಾಲಾಗಿದ್ದಾರೆ. ಕುಟುಂಬದವರು ನೆಲೆ ಕಂಡುಕೊಳ್ಳಲಾಗದೆ ಪರದಾಡುವಂತಾಗಿದೆ. ಹಲೋ ಹೇಳಿ. ಆ ಪೂರ್ತಿ ಮಳೆ ಬಂದಾಗ ಇದು ಆರು ಚೆಲ್ಗ ತುಂಬಿ ತುಂಬಿ ಸುರಿದಿ ವಪ್ಪರ್ನಿಂದ ಇದು ಇದ್ದಕ್ಕಿದ್ದಕ್ಕೆ ಕುದುರ್ಬಿಟ್ಟದ. ಏನೇನೇ ಪಟಪಟ್ ನುದುರ್ತದೆ ದೇವಿ ಅಣ್ಣ ನೋಡೋಣಮ್ಮ ಏನ್ಸ ಅಂತೀನಿ. ಇದೇ ಕಸ್ಗಳದ ನಾಯಕ ಎಡತ ಗ್ರಾಮ ನಿವಾಸಿ ಅದ ಅವರು. ಪಾಪ ತುಂಬ ದಿನಗಳಿಂದ ಮನೆ ಸೋರಿಕೆ ಆಗಿತ್ತು. ಕಾರಣ ಮಳೆ ಅತಿಯಾಗಿ ಬಂದಿರೋದ್ರಿಂದ ಮನೆಗೋಡಗಳು ಕುಸಿದಿರುತ್ತೆ. ಕೇಂದ್ರ ಸರ್ಕಾರ ಕನ್ನಡ ಸರ್ಕಾರ ಇದು ಬೇಗ ಅನುದಾನ ಕೊಡಿಸಿ ಅವರಿಗೆ ಮನೆ ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈ ಮುಖಾಂತರ ಗ್ರಾಮ ಪಂಚಾಯತ್ ಸದಸ್ಯರು ಎಡತಲೆ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಸುರಿಯುತ್ತಿರುವ ಮಳೆಯಿಂದಾಗಿ ನಮ್ಮ ಎಡತಲೆ ಗ್ರಾಮದ ಸುಮಾರು 40-50 ಮನೆಗಳು ಹಳೆಯ ವಾಸದ ಮನೆಗಳಲ್ಲಿ ಕುಸಿತಿದ್ದು. ಅದರಂತೆ ಮೊನ್ನೆಗಳು ಸುರಿದ ಮೂಲಕ ಬೆಲ್ಲ ಮೋರ್ದು ಈ ವಾಸದ ಮನೆ ಸಂಪೂರ್ಣ ಕುಸಿತಿದ್ದು. ಇದ್ರ ಬಗ್ಗೆ ನಾವು ತಾಲೂಕು ತಹಸೀಲ್ದಾರ್ ಅವರಿಗೆ ಆರೆಯವ್ರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ನಿನ್ನೆ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅವರು ಬಂದು ಸ್ಥಳ ಪರಿಶೀಲನೆ ಮಾಡೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ಈಗ ಇವ್ರ ಇರೋಕ್ಕೆ ಮನೆಯೂ ಸುದ ಇಲ್ಲ. ಆದಷ್ಟು ಬೇಗ ಇನ್ನೊಂದು 2-3 ದಿನದ ಒಳಗೆ ಇವ್ರಿಗೆ ಬಾಡಿಗೆ ಮನೆ ಮಾಡ್ಕೊಂಡು ಇರೋಕ್ಕಾರವೆ ಸದ್ಯದಲ್ಲೇ ತಾತ್ಕಾಲಿಕ ಪರಿಹಾರನ ಕೊಡಬೇಕು ಅಂತ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳಿಕೊಡ್ತೀವಿ. ಜಯ ಮಹಾದೇವ ನಾಯ್ಕ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ.